ವೀಕ್ಷಕ ಬಂಧುಗಳೇ ನಮಸ್ಕಾರ, ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ವೀಕ್ಷಕರೇ, ದಕ್ಷಿಣ ಕಾಶಿ ಎಂದು ಪ್ರಸಿದ್ಧಿಯನ್ನು ಪಡೆದಿರುವ ಪರಮ ಪುಣ್ಯಕ್ಷೇತ್ರವಿದು. ಕಾಶಿ ಕ್ಷೇತ್ರದಲ್ಲಿ ಗಂಗಾ ನದಿ ತೀರದಲ್ಲಿ ಶಿವಪರಮಾತ್ಮರು ವಿಶ್ವನಾಥರಾಗಿ ನೆಲೆಸಿ ಭಕ್ತಾದಿಗಳನ್ನು ಹರಸುತ್ತಿದ್ದರೆ, ಈ ಪುಣ್ಯಕ್ಷೇತ್ರದಲ್ಲಿ ಶಿವದೇವರು ಹಾಗೂ ವಿಷ್ಣು ದೇವರಿಬ್ಬರು ಸಂಯುಕ್ತ ರೂಪದಲ್ಲಿ ನೆಲೆ ನಿಂತು ಭಕ್ತ ಜನರನ್ನು ಸಲಹುತ್ತಲಿದ್ದಾರೆ. ಈ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳು ಎಂದೂ ಸಹ ಬರಿಗೈಯಲ್ಲಿ ಹಿಂದಿರುಗುವುದಿಲ್ಲ. ಅಲ್ಲದೆ ಈ ದೇಗುಲದ ಮುಖಮಂಟಪದಲ್ಲಿರುವಂತಹ 60 ವಿಶೇಷ ಕಲಾತ್ಮಕ ಕಂಬಗಳನ್ನು ನೀವೆಲ್ಲರೂ ಒಮ್ಮೆಯಾದರೂ ನೋಡಲೇಬೇಕು. ಸುಮಾರು 800 ವರ್ಷಗಳ ಹಿಂದೆ ಕೆತ್ತಲ್ಪಟ್ಟಿರುವ ಈ 60 ಕಂಬಗಳಲ್ಲಿ ಒಂದು ಕಂಬದಿಂದ ಮತ್ತೊಂದು ಕಂಬಕ್ಕೆ ಒಂದು ಗುಲಗಂಜಿಯಷ್ಟು ಸಹ ವ್ಯತ್ಯಾಸ ಕಂಡುಬರುವುದಿಲ್ಲ. ಅಷ್ಟು ಮಾತ್ರವಲ್ಲದೆ ಈ ಕಂಬಗಳು ಶಬ್ದದ ತರಂಗಗಳನ್ನೇ ಹೋಲುವುದು ಆಗಿನ ಕಾಲದ ವಾಸ್ತುಶಿಲ್ಪದಲ್ಲಿಯೇ ಒಂದು ಅತ್ಯದ್ಭುತ ಎಂದು ಉಲ್ಲೇಖಿಸಬಹುದು. ನಾವಿಂದು ಪರಿಚಯಿಸುತ್ತಿರುವ ಪುಣ್ಯಕ್ಷೇತ್ರವೇ ದಾವಣಗೆರೆ ಜಿಲ್ಲೆಯ ಹರಿಹರ ಪಟ್ಟಣದಲ್ಲಿ ತುಂಗಭದ್ರಾ ನದಿಯ ಬಲದಂಡೆಯ ಮೇಲಿರುವಂತಹ ಹರಿಹರೇಶ್ವರ ದೇವಾಲಯ. ಹರಿಹರೇಶ್ವರರು ಇಲ್ಲಿ ನೆಲೆ ನಿಂತಿರುವುದರಿಂದಲೇ ದಾವಣಗೆರೆ ಜಿಲ್ಲೆಯ ಈ ಸ್ಥಳಕ್ಕೆ ಹರಿಹರ ಎಂಬ ಹೆಸರು ಬಂದಿದೆ. ಕ್ರಿಸ್ತಶಕ 1224 ಹೊಯ್ಸಳರ ದೊರೆ ಎರಡನೇ ನರಸಿಂಹರ ದಂಡನಾಯಕರಾಗಿದ್ದ ಪೊಳವಾಲ ಎಂಬುವವರು ನಿರ್ಮಿಸಿದಂತಹ ಹರಿಹರೇಶ್ವರ ದೇವಸ್ಥಾನವು ತನ್ನ ವಿಶೇಷತೆಯಿಂದಲೇ ನಮ್ಮ ನಾಡಿನಾದ್ಯಂತ ಹೆಸರುವಾಸಿಯಾಗಿದೆ. ಹರಿಹರೇಶ್ವರ ದೇವಸ್ಥಾನಕ್ಕೆ ನಮ್ಮ ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಸಹ ಅನೇಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ. ಹರಿಹರೇಶ್ವರ ದೇವಸ್ಥಾನದಲ್ಲಿ ಹರಿಹರೇಶ್ವರ ಸ್ವಾಮಿಯು 1000 ವರ್ಷಗಳಿಂದ ನೆಲೆ ನಿಂತು ಭಕ್ತಾದಿಗಳನ್ನು ಅನುಗ್ರಹಿಸುತ್ತಾ ಬಂದಿದ್ದಾರೆ. ಹರಿಹರೇಶ್ವರ ಮೂರ್ತಿಯು ಶಿವದೇವರ ದೇಹದ ಅರ್ಧ ಭಾಗ ಮತ್ತು ವಿಷ್ಣುದೇವರ ದೇಹದ ಅರ್ಧ ಭಾಗದಿಂದ ಕೂಡಿರುವುದರಿಂದ ಹರಿಹರೇಶ್ವರ ಎಂದು ಹೆಸರಿಸಲಾಗಿದೆ. ಹರಿಹರೇಶ್ವರರ ಮೂರ್ತಿಯು 7 ಎತ್ತರವಿದ್ದು ಸಾಲಿಗ್ರಾಮ ಶಿಲೆಯಿಂದ ಮಾಡಲ್ಪಟ್ಟಿದೆ. ಮೂರ್ತಿಯ ಬಲಭಾಗ ಶಿವಸ್ವರೂಪಿಯಾಗಿರುವುದರಿಂದ ಸ್ವಾಮಿಯ ಬಲಗೈಗಳಲ್ಲಿ ತ್ರಿಶೂಲ ಹಾಗೂ ಅಭಯ ಮುದ್ರೆಗಳಿವೆ. ಮೂರ್ತಿಯ ಎಡಭಾಗ ವಿಷ್ಣು ಸ್ವರೂಪಿಯಾಗಿರುವುದರಿಂದ ಮೂರ್ತಿಯ ಎಡಭಾಗದ ಕೈಗಳಲ್ಲಿ ಶಂಖಚಕ್ರಗಳಿವೆ. ಹರಿಹರದಲ್ಲಿರುವಂತಹ ಹರಿಹರೇಶ್ವರರ ವಿಗ್ರಹವು ಬಹಳ ಸುಂದರವಾಗಿದ್ದು ಒಮ್ಮೆ ನೋಡಿದರೆ ಮತ್ತೆ ಮತ್ತೆ ನೋಡುತ್ತಿರಬೇಕೆನ್ನಿಸುವುದರಲ್ಲಿ ಸಂಶಯವೇ ಇಲ್ಲ. ಶಿವದೇವರಾಗಲಿ ವಿಷ್ಣುದೇವರಾಗಲಿ ಈ ಇಬ್ಬರು ದೇವರುಗಳ ನಡುವೆ ಯಾವುದೇ ರೀತಿಯ ಭೇದವಿಲ್ಲ. ಶಂಕರ ನಾರಾಯಣರಿಬ್ಬರು ಒಬ್ಬರೇ ಎಂಬುದನ್ನು ಹರಿಹರದಲ್ಲಿರುವಂತಹ ಹರಿಹರೇಶ್ವರ ದೇಗುಲ ನಮಗೆ ಸಾರಿ ತಿಳಿಸುತ್ತದೆ. ದೇವರ ಕಣ್ಣುಗಳು ಮನುಷ್ಯರ ಕಣ್ಣುಗಳಂತೆಯೇ ಇವೆ. ಮತ್ತೊಂದು ವಿಶೇಷತೆ ಎಂದರೆ ದೇವರ ಎಡಭಾಗದಿಂದಾಗಲಿ ಬಲಭಾಗದಿಂದಾಗಲಿ ಅಥವಾ ಮಧ್ಯಭಾಗದಿಂದಾಗಲಿ ಎಲ್ಲಿ ನಿಂತು ನೋಡಿದರೂ ಸಹ ದೇವರು ನಮ್ಮನ್ನೇ ನೋಡುತ್ತಿದ್ದಾರೇನೋ ಎನ್ನುವಂತೆ ಭಾಸವಾಗುತ್ತದೆ. ಹರಿಹರೇಶ್ವರರು ತುಂಗಭದ್ರಾ ನದಿಯ ತಟದಲ್ಲಿ ನೆಲೆಸಿರುವ ಬಗ್ಗೆಯೂ ಸಹ ಕುತೂಹಲಭರಿತ ಸ್ಥಳ ಪುರಾಣವಿದೆ. ಸ್ಥಳ ಪುರಾಣ: ಶತಮಾನಗಳ ಹಿಂದೆ ಹರಿಹರ ಕ್ಷೇತ್ರವು ಗುಹಾರಣ್ಯ ಎಂದು ಕರೆಸಿಕೊಳ್ಳುತ್ತಿತ್ತು. ಈ ಗುಹಾರಣ್ಯದಲ್ಲಿ ಗುಹಾ ಎಂಬ ಅಸುರನು ಉಗ್ರ ತಪಸ್ಸನ್ನು ಕೈಗೊಂಡು ಬ್ರಹ್ಮದೇವರಿಂದ ತನಗೆ ಯಾವುದೇ ಮನುಷ್ಯನಿಂದಾಗಲಿ ದೇವತೆಯಿಂದಾಗಲಿ ಮೃತ್ಯು ಬಾರದಂತೆ ವರವನ್ನು ಪಡೆದುಕೊಂಡಿರುತ್ತಾನೆ. ಮುಂದೆ ಬಹಳ ಗರ್ವಿತನಾಗಿ ದುಷ್ಟ ಪ್ರವೃತ್ತಿಗಳಿಂದ ಆ ಗುಹಾಸರನು ಎಲ್ಲರಿಗೂ ಪೀಡೆ ನೀಡಲಾರಂಭಿಸುತ್ತಾನೆ. ಬ್ರಹ್ಮದೇವರು ಗುಹನಿಗೆ ಕೊಟ್ಟ ವರದಂತೆ ಮನುಷ್ಯರಾಗಲಿ ಅಥವಾ ದೇವತೆಗಳಿಂದಾಗಲಿ ಆತನಿಗೆ ಮರಣ ಅಸಾಧ್ಯವಾದ್ದರಿಂದ ಶಿವದೇವರು ಹಾಗೂ ವಿಷ್ಣು ದೇವರು ಇಬ್ಬರೂ ಸೇರಿ ಹರಿಹರ ರೂಪವನ್ನು ಧರಿಸಿ ಆ ರಕ್ಕಸನನ್ನು ವಧಿಸುತ್ತಾರೆ. ನಂತರ ದೇವಾನುದೇವತೆಗಳ ಪ್ರಾರ್ಥನೆಯ ಮೇರೆಗೆ ಭೂಲೋಕದ ಭಕ್ತರಿಗಾಗಿಯೇ ಶಿವ ಮತ್ತು ವಿಷ್ಣುವಿನ ಸಂಯುಕ್ತ ರೂಪದಲ್ಲಿ ಹರಿಹರೇಶ್ವರರಾಗಿ ಗುಹಾರಣ್ಯದಲ್ಲಿ ನೆಲೆಸುತ್ತಾರೆ. ಶಿವ ಮತ್ತು ವಿಷ್ಣು ಇಬ್ಬರು ದೇವರುಗಳು ಒಂದಾಗಿ ಬಂದ ಸ್ಥಳ ಈಗಿರುವ ಹರಿಹರ ಕ್ಷೇತ್ರವಾಯಿತು. ಹರಿಹರೇಶ್ವರರ ಮೂರ್ತಿಯು ವಿಷ್ಣುವಿನ ಅರ್ಧ ಭಾಗದಿಂದ ಕೂಡಿರುವುದರಿಂದ ದೇವರ ಮುಂದೆ ನಂದಿಯ ವಿಗ್ರಹ ಕಂಡುಬರುವುದಿಲ್ಲ.
ಬದಲಿಗೆ ಗರ್ಭಗುಡಿಯ ಬಲಭಾಗದಲ್ಲಿ ಚಿಕ್ಕ ಶಿವದೇವರ ಗುಡಿ ಇದೆ. ಈ ಗುಡಿಯ ಎದುರು ನಂದಿಯ ವಿಗ್ರಹವನ್ನು ನಾವು ಕಾಣಬಹುದು. ಹರಿಹರೇಶ್ವರರ ದೇಗುಲದ ಪ್ರಮುಖ ಆಕರ್ಷಣೆ ಎಂದರೆ ದೇಗುಲದ ಮುಖಮಂಟಪದಲ್ಲಿರುವಂತಹ ಒಂದೇ ರೀತಿಯ ಕೆತ್ತನೆಯನ್ನು ಹೊಂದಿರುವಂತಹ 60 ಕಂಬಗಳು. ಈ ಎಲ್ಲ ಕಂಬಗಳನ್ನು ಒಂದೇ ಒಂದು ಗುಲಗಂಜಿಯಷ್ಟು ವ್ಯತ್ಯಾಸವಿಲ್ಲದೆಯೇ ಇಲ್ಲಿ ನಿರ್ಮಿಸಲಾಗಿದೆ. ಈ ಕಂಬಗಳು ಒಂದೇ ಪಡಿಯಚ್ಚಿನಿಂದ ಹೊರತೆಗೆದಂತಿವೆ. ಅಷ್ಟು ಮಾತ್ರವಲ್ಲದೆ ನಮ್ಮ ಅತ್ಯಾಧುನಿಕ ತಂತ್ರಜ್ಞಾನದಿಂದಲೂ ಕಂಡು ಹಿಡಿಯದಂತಹ ಶಬ್ದದ ತರಂಗಗಳನ್ನು ಈ ಕಂಬಗಳು ಹೋಲುತ್ತವೆ ಎಂದರೆ ನಮ್ಮ ಪೂರ್ವಿಕರ ನಿರ್ಮಾಣದ ಕೌಶಲ್ಯದ ಮೇಲೆ ಒಂದು ಕ್ಷಣ ಗರ್ವ ಮತ್ತು ಹೆಮ್ಮೆ ಉಂಟಾಗುತ್ತದೆ. ಹರಿಹರೇಶ್ವರ ದೇವಾಲಯವು ವಾಸ್ತುಶಿಲ್ಪ ಹಾಗೂ ಶಿಲ್ಪಕಲಾ ಶೈಲಿಯ ದೃಶ್ಯ ಕಾವ್ಯದಿಂದಲೇ ನೋಡುಗರ ಕಣ್ಮನಗಳನ್ನು ಸೆಳೆಯುತ್ತದೆ. ದೇಗುಲದ ಮೇಲ್ಛಾವಣಿಯಲ್ಲಿ ಕಲೆಯು ಸುಂದರವಾಗಿ ಮೈತಳೆದು ನಿಂತಿದೆ. ಹರಿಹರೇಶ್ವರರ ದೇಗುಲವು ನಿರ್ಮಾಣವಾಗಿ 800 ವರ್ಷಗಳಾಗಿದ್ದರೂ ಎಲ್ಲೂ ಸಹ ಈ ದೇಗುಲಕ್ಕೆ ಒಂದು ಚೂರು ಹಾನಿಯಾಗದಂತೆ ಕಾಪಾಡಿಕೊಂಡು ಸಂರಕ್ಷಿಸಿಕೊಂಡು ಬರಲಾಗಿದೆ. ಕನ್ನಡ ನಾಡಿನಲ್ಲಿ ಹರಿಹರ ದೇವರ ಹಲವು ದೇಗುಲಗಳಿವೆ. ಅದರಲ್ಲಿಯೂ ವಿಶೇಷವೆಂದರೆ ಹರಿಹರದಲ್ಲಿರುವ ಹರಿಹರೇಶ್ವರ ದೇಗುಲದಲ್ಲಿರುವಷ್ಟು ಎತ್ತರವಾದ ಹರಿಹರೇಶ್ವರರ ಮೂರ್ತಿ ಬೇರೆಲ್ಲೂ ಕಂಡುಬರುವುದಿಲ್ಲ. ತುಂಗಭದ್ರಾ ನದಿಯ ತಟದಲ್ಲಿ ನೆಲೆಸಿರುವಂತಹ ಹರಿಹರೇಶ್ವರರು ನಂಬಿ ಬಂದ ಭಕ್ತಾದಿಗಳನ್ನು ಎಂದಿಗೂ ಕೈಬಿಡುವುದಿಲ್ಲ. ಹರಿಹರೇಶ್ವರರ ಹಣೆಯಲ್ಲಿರುವಂತಹ ಗಂಧವನ್ನು ಲೇಪಿಸಿಕೊಂಡರೆ ಸಂತಾನ ಭಾಗ್ಯವು ಪ್ರಾಪ್ತಿಯಾಗುತ್ತದೆಂದು ನಂಬಲಾಗುತ್ತದೆ. ಸಾಂಸಾರಿಕ ಕಲಹ, ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ, ಆರೋಗ್ಯದಲ್ಲಿ ತೊಂದರೆ ಅನುಭವಿಸುತ್ತಿರುವವರು ಹರಿಹರೇಶ್ವರ ದೇವರ ಸನ್ನಿಧಾನಕ್ಕೆ ಬಂದು ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ. ದೇವಾಲಯದ ಆವರಣದಲ್ಲಿ 2 ದೊಡ್ಡ ದೊಡ್ಡ ಕಲ್ಲಿನ ದೀಪಸ್ತಂಭಗಳಿದ್ದು ವಿಶೇಷ ಸಂದರ್ಭಗಳಲ್ಲಿ ಇಲ್ಲಿ ದೀಪಗಳನ್ನು ಉರಿಸಲಾಗುತ್ತದೆ. ಹರಿಹರೇಶ್ವರರ ದೇಗುಲದಲ್ಲಿ ಅನೇಕ ಶಾಸನಗಳೂ ಸಹ ದೊರೆತಿವೆ. ಹರಿಹರದಲ್ಲಿರುವಂತಹ ಹರಿಹರೇಶ್ವರರ ದೇಗುಲಕ್ಕೆ ಚಾಲುಕ್ಯರು, ಹೊಯ್ಸಳರು, ವಿಜಯನಗರದ ಅರಸರು ಸೇರಿದಂತೆ ಹಲವು ರಾಜಮನೆತನದವರು ಭಕ್ತಿಯಿಂದ ನಡೆದುಕೊಂಡು ಹಲವು ಧರ್ಮದತ್ತಿಗಳನ್ನು ನೀಡಿದ್ದರೆಂದು ಶಾಸನಗಳು ಸಾರುತ್ತವೆ. ಹರಿಹರವು ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸ್ಥಿತವಿದೆ. ನಮ್ಮ ಕರ್ನಾಟಕದ ಕೇಂದ್ರ ಬಿಂದುವಾಗಿರುವಂತಹ ದಾವಣಗೆರೆ ಜಿಲ್ಲೆಯ ದಾವಣಗೆರೆ ನಗರದಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿ ಹರಿಹರ ಪಟ್ಟಣವಿದೆ. ದಾವಣಗೆರೆಯಿಂದ ಹರಿಹರಕ್ಕೆ ರೈಲು ಹಾಗೂ ಉತ್ತಮ ಬಸ್ ಸೌಕರ್ಯವಿದೆ. ವೀಕ್ಷಕರೇ, ತಮ್ಮ ಮಧ್ಯ ಕರ್ನಾಟಕದ ಪ್ರವಾಸದ ಸಂದರ್ಭದಲ್ಲಿ ಹರಿಹರ ಪಟ್ಟಣಕ್ಕೆ ಭೇಟಿ ಕೊಟ್ಟು ಹರಿಹರೇಶ್ವರರ ದರ್ಶನವನ್ನು ಪಡೆಯಲೇಬೇಕು ಎಂದು ಸಲಹೆಯನ್ನು ನೀಡುತ್ತಾ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ನಮ್ಮೆಲ್ಲರ ಮೇಲಿರಲಿ ಎಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.